ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 186. ದೇವರು ಏಸುವಿಗೆ ಆತನು ಮಾನವರನ್ನು ವಿಮೋಚಿಸದೆಯೂ ಭೂಲೋಕದ ಪ್ರಭುತ್ವವನ್ನು ನೀಡಬಹುದಿತ್ತು, ಯಾಕೆಂದರೆ ಪರಾತ್ಪರನು ದಾನಿಯೇಲ 4:32 ಎಂದು ಬರೆದದೆ. ಆದರೆ ಆ ಯೋಜನೆಯ ನೆರವೇರಿಕೆಗಿಂತ ಇನ್ನೂ ಉತ್ತಮವಾದ ಯೋಜನೆ ದೇವರ ಬಳಿಯಲ್ಲಿದೆ. ಅಂತಹ ರಾಜ್ಯವು ಆಶೀರ್ವಾದಗಳನ್ನು ತರಬಹುದಿತ್ತು. ಅವು ಎಷ್ಟೇ ಒಳ್ಳೆಯಗಳಾಗಿದ್ದರೂ ಅವು ತಾತ್ಕಾಲಿಕ ಗುಣಗಳದ್ದಾಗಿರುತ್ತಿತ್ತು, ಯಾಕೆಂದರೆ ಮಾನವ ಕುಲವೆಲ್ಲವೂ ಮರಣದ ದಂಡನೆಯಲ್ಲಿತ್ತು. ಆತನ ರಾಜ್ಯ ಆಶೀರ್ವಾದಗಳನ್ನು ನಿತ್ಯ ನಿರಂತರವೂ ಸಂಪೂರ್ಣವೂ ಆಗುವಂತೆ ಮಾಡಲು ಮಾನವ ಕುಲಕ್ಕೆ ಈಡುಬಲಿಯೊಂದನ್ನು ಅರ್ಪಿಸಬೇಕಾಗಿತ್ತು. ಈ ರೀತಿಯಲ್ಲಿ ಆದಾಮನಲ್ಲಿರುವವರೆಲ್ಲರೂ ನ್ಯಾಯಯುತವಾಗಿ ಆ ದಂಡನೆಯಿಂದ ಬಿಡುಗಡೆ ದೊರೆಯುತ್ತದೆ. ಈ ರೀತಿಯಲ್ಲಿ ಏಸು ಪ್ರವಾದನೆಗಳನ್ನು ವಿವರಿಸುತ್ತಾ ಶಿಷ್ಯರ ನಿರೀಕ್ಷೆಗಳನ್ನು ಪುನರುಜ್ಜೀವಿತಗೊಳಿಸಿದನು ಎಂಬುದು ವ್ಯಕ್ತವಾಗಿದೆ. ಅನಂತರದಲ್ಲಿ ಆತನು ಅವರನ್ನು ಬಿಟ್ಟು ಹೋಗಲಿರುವ ಸಂದರ್ಭದಲ್ಲಿ ಅವರು ಏಸುವನ್ನು, ಸ್ವಾಮಿ ನೀನು ಇದೇ ಕಾಲದಲ್ಲಿ ಇಸ್ರೇಲ್ ಜನರಿಗೆ ರಾಜ್ಯವನ್ನು ಸ್ಥಾಪಿಸಿ ಕೊಡುವೆಯೋ ಎಂದು ಕೇಳಿದಾಗ ಆತನು ನೀಡಿದ ಉತ್ತರವು ಸ್ಪಷ್ಟವಾಗಿಲ್ಲದಿದ್ದರೂ ಆ ಉತ್ತರವು ಅವರ ನಿರೀಕ್ಷೆಗೆ ವಿರೋಧವಾದದ್ದಾಗಿರಲಿಲ್ಲ. ಆತನು ಅವರಿಗೆ ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳ್ಕೊಳ್ಳುವುದು ನಿಮ್ಮ ಕೆಲಸವಲ್ಲ ಎಂದು ಉತ್ತರಿಸುತ್ತಾನೆ. ಅಪೊಸ್ತಲರ ಕೃತ್ಯಗಳು 1:6-7. ನಿಜವೇ, ಮೊದಲಿಗೆ ಶಿಷ್ಯರು ಇಡೀ ಯಹೂದಿ ರಾಷ್ಟ್ರದೊಂದಿಗೆ ಸಾಮಾನ್ಯವಾಗಿ ದೇವರ ರಾಜ್ಯವನ್ನು ಪ್ರತ್ಯೇಕವಾಗಿ ಐಹಿಕ ರಾಜ್ಯವೆಂದು ಭಾವಿಸುವಲ್ಲಿ ಅಪೂರ್ಣ ಪರಿಕಲ್ಪನೆಯನ್ನು ಹೊಂದಿದ್ದನು. ಅದೊಂದು ಪ್ರತ್ಯೇಕವಾದ ಭೂಲೋಕದ ರಾಜ್ಯವೆಂಬ ಊಹನೆಯಲ್ಲಿದ್ದರು ಮತ್ತು ಈ ದಿನಗಳಲ್ಲಿಯೂ ಕೆಲವರು ವಿರೋಧ ದಿಕ್ಕಿನಲ್ಲಿ ಆಲೋಚಿಸುವವರಾಗಿ ಅದೊಂದು ಪ್ರತ್ಯೇಕವಾದ ಪರಲೋಕದ ರಾಜ್ಯವಾಗಿದೆ ಎಂದು ತಪ್ಪಾಗಿ ಭಾವಿಸುತ್ತಾರೆ. ನಮ್ಮ ಕರ್ತನಾದ ಯೇಸುವಿನ ಅನೇಕ ಸಾಮ್ಯಗಳು ಮತ್ತು ಗೂಢಾರ್ಥದ ಹೇಳಿಕೆಗಳು ಉಚಿತ ಸಮಯದಲ್ಲಿ ಈ ತಪ್ಪು ತಿಳುವಳಿಕೆಗಳನ್ನು ಸರಿಪಡಿಸುವ ಉದ್ದೇಶ ಉಳ್ಳವುಗಳಾಗಿದ್ದವು. ಆದರೆ ಆತನು ಸದಾ ಈ ಲೋಕದಲ್ಲಿ ಸ್ಥಾಪಿತವಾಗುವ ಒಂದು ರಾಜ್ಯದ ಮಾನವರನ್ನು ಆಳುವ ಒಂದು ಸರ್ಕಾರದ ಕಲ್ಪನೆ ಉಳ್ಳವನಾಗಿದ್ದನು. ಆತನವರನ್ನು ಈ ರಾಜ್ಯದಲ್ಲಿ ಪಾಲುದಾರರಾಗುವಂತೆ ಪ್ರೇರೇಪಿಸಿದ್ದಲ್ಲದೆ ಅದರ ಸ್ಥಾಪನೆಗಾಗಿ ಪ್ರಾರ್ಥಿಸಬೇಕೆಂದು, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ, ಮತ್ತಾಯ 6:10 ಎಂಬ ಪ್ರಾರ್ಥನೆಯನ್ನು ಅವರಿಗೆ ಕಲಿಸಿಕೊಟ್ಟನು. ಯಹೂದ್ಯರಲ್ಲಿ ಲೌಕಿಕ ಜ್ಞಾನಿಗಳಿಗೆ ನಮ್ಮ ಕರ್ತನು ಒಬ್ಬ ಮೋಸಗಾರ ಮತ್ತು ಮತಾಂಧನು ಎಂಬುದಾಗಿ ಕಂಡುಬಂದಿತು, ಮತ್ತು ಅವರು ಆತನ ಶಿಷ್ಯರನ್ನು ಕೇವಲ ಮೋಸ ಹೋದವರೆಂದು ಪರಿಗಣಿಸಿದರು. ಆತನ ಜ್ಞಾನ, ಕಾರ್ಯದಕ್ಷೆ ಮತ್ತು ಆತನು ಮಾಡಿದ ಅದ್ಭುತ ಕಾರ್ಯಗಳನ್ನು ಅವರು ಸರಿಯಾಗಿ ಅಲ್ಲಳೆಯಲಾರದೆ ಹೋದರು. ಅದಲ್ಲದೆ ಅದನ್ನು ಅವರಿಗೆ ಸಮಂಜಸವಾಗಿ ಲೆಕ್ಕಿಸಲಾಗಲಿಲ್ಲ. ಆದಾಗ್ಯೂ ಅವರ ಅಪನಂಬಿಕೆಯ ದೃಷ್ಟಿಯಲ್ಲಿ ತಾನೇ ಈ ಲೋಕದ ವಾರಸುದಾರನು ಮತ್ತು ಈ ಲೋಕವನ್ನೇ ಆಳುವ ವಾಗ್ದತ್ತ ರಾಜ್ಯವನ್ನು ನಾನು ಸ್ಥಾಪಿಸುತ್ತೇನೆ ಮತ್ತು ದೀನತೆಯೊಡನೆ ಜೀವಿಸಿದಂತಹ ಆತನ ಅನುಯಾಯಿಗಳು ಆ ರಾಜ್ಯದಲ್ಲಿ ಆತನೊಂದಿಗೆ ಆಳ್ವಿಕೆ ಮಾಡುವರು ಎಂಬ ಆತನ ಹಕ್ಕೇಳಿಕೆಗೆ ಇವುಗಳನ್ನು ಪರಿಗಣಿಸುವುದು ಅವರಿಗೆ ಬಹಳಷ್ಟು ಅಸಂಬದ್ಧವಾಗಿ ಕಂಡುಬಂದವು. ಶಿಸ್ತಿನ ಯೋಧರನ್ನು, ಸಮರ್ಥ ಸೇವೆ ನಾಯಕರುಗಳನ್ನು ಹೊಂದಿದ್ದ ರೋಮ್ ತನ್ನ ಪರಿಮಿತವಾದ ಐಶ್ವರ್ಯದೊಂದಿಗೆ ಈ ಪ್ರಪಂಚದ ಯಜಮಾನನಾಗಿತ್ತು ಮತ್ತು ಪ್ರತಿನಿತ್ಯ ಇನ್ನೂ ಪ್ರಬಲವಾಗಿ ಬೆಳೆಯುತ್ತಾ ಇತ್ತು. ಹಾಗಾದರೆ ಈ ನಜರಾಯನು ಯಾರು? ಯಾವುದೇ ಹಣ ಅಥವಾ ಪ್ರಭಾವವಿಲ್ಲದ, ಆದರೆ ಕೇವಲ ಆತನ ಹಿಂಬಾಲಕರಿದ್ದ ಆ ಸಾಮಾನ್ಯ ಬೆಸ್ತರುಗಳು ಯಾರು? ದೀರ್ಘಕಾಲದ ಹಿಂದೆ ವಾಗ್ದಾನ ಪಡಿಸಿದ ಈ ಲೋಕವು ಎಂದು ಅರಿಯದ ಭವ್ಯವಾದ ಮತ್ತು ಬಲಶಾಲಿಯಾದ ರಾಜ್ಯದ ಸ್ಥಾಪನೆಯ ಬಗ್ಗೆ ಮಾತನಾಡುವ ಇವರುಗಳು ಯಾರು? ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.